ಮತ್ತೆ ದಿಲ್ಲಿ ಮೇಲೆ ಉಗ್ರರ ವಕ್ರದೃಷ್ಟಿ ಬಿದ್ದಿದೆ. ಇದು ಭಯೋತ್ಪಾದಕರ ಕೃತ್ಯ, ಹೀಗಂತ ಸ್ಪಷ್ಟಪಡಿಸಿದ್ದು ಕೇಂದ್ರ ಗೃಹ ಸಚಿವ ಪಿ ಚಿದಂಬರಂ. ಇನ್ನು ಬಾಂಗ್ಲಾ ಪ್ರವಾಸದಿಂದ ವಾಪಸ್ ಬಂದ ಪ್ರಧಾನಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದರು. ಮತ್ತೆ ದಿಲ್ಲಿ ಮೇಲೆ ಉಗ್ರರ ವಕ್ರದೃಷ್ಟಿ ಬಿದ್ದಿದೆ. ಇದು ಭಯೋತ್ಪಾದಕರ ಕೃತ್ಯ ಎಂದು ಚಿದಂಬರಂ ಸ್ಪಷ್ಟಪಡಿಸಿದ್ದಾರೆ. ಜುಲೈನಲ್ಲೇ ಉಗ್ರರ ಬೆದರಿಕೆ ಬಗ್ಗೆ ದಿಲ್ಲಿ ಪೊಲೀಸರ ಜೊತೆ ಚರ್ಚೆ ನಡೆಸಿದ್ವೆ, ಆದರೆ ಇಂಥದ್ದೊಂದು ಕೃತ್ಯ ನಡೆಯುತ್ತೆ ಅನ್ನೋ ಸುಳಿವು ಸಿಕ್ಕಿರಲಿಲ್ಲ ಎಂದು ಚಿದಂಬರಂ ಹೇಳಿದ್ದಾರೆ. ದೆಹಲಿ ಉಗ್ರರ ಟಾರ್ಗೆಟ್, ಮೊದಲಿನಿಂದಲೂ ದಿಲ್ಲಿಯಲ್ಲಿ ಅಲರ್ಟ್ ಇದ್ದೇ ಇದೆ. ಹೀಗಿದ್ದಾಗ್ಲೂ ಉಗ್ರರ ವಕ್ರದೃಷ್ಟಿ ರಾಜಧಾನಿ ಮೇಲೆ ಬಿದ್ದಿದೆ ಅಂದ್ರು. ಈ ಸ್ಫೋಟದ ಹಿಂದೆ ಇಂಥದ್ದೇ ಉಗ್ರ ಸಂಘಟನೆ ಕೈವಾಡ ಇದೆ ಎಂದು ಈಗಲೇ ನಿಖರವಾಗಿ ಹೇಳಲು ಸಾಧ್ಯವಿಲ್ಲ. ಸ್ಫೋಟದ ತನಿಖೆ ಚುರುಕುಗೊಂಡಿದೆ ಅಂತ ಚಿದಂಬರಂ ಹೇಳಿದ್ರು. ಸ್ಫೋಟ ಹಿನ್ನೆಲೆಯಲ್ಲಿ ಸಂಸತ್ ಭವನ ಸೇರಿದಂತೆ ದೇಶಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ ಅಂತ ಚಿದಂಬರಂ ತಿಳಿಸಿದ್ರು. Two of them are critical. Most patients have been injured in the limb, the lower limb, because a blast has affected their legs. ಇನ್ನು ರಾತ್ರಿ ಎರಡು ದಿನಗಳ ಬಾಂಗ್ಲಾ ಪ್ರವಾಸದಿಂದ ಹಿಂತಿರುಗಿದ ಪ್ರಧಾನಿ ಮನಮೋಹನ್ ಸಿಂಗ್ ನೇರವಾಗಿ ರಾಮ್ ಮನೋಹರ್ ಲೋಹಿಯಾ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ರು. ಈ ವೇಳೆ ಮಾತನಾಡಿದ ಪ್ರಧಾನಿ, ನಮ್ಮ ದೇಶದ ಭದ್ರತಾ ವ್ಯವಸ್ಥೆಯಲ್ಲಿನ ದೌರ್ಬಲ್ಯವೇ ಇಂತಹ ಘಟನೆಗಳಿಗೆ ಕಾರಣ ಅಂದ್ರು. ಇದರಿಂದಲೇ ಉಗ್ರರು ಪದೇ ಪದೇ ಸ್ಫೋಟದಂತಹ ಕೃತ್ಯ ನಡೆಸುತ್ತಾರೆ ಅಂತ ಪ್ರಧಾನಿ ಕಳವಳ ವ್ಯಕ್ತಪಡಿಸಿದ್ರು. ಇನ್ನು ದಿಲ್ಲಿ ಸ್ಫೋಟಕ್ಕೆ ವಿಶ್ವಾದ್ಯಂತ ಖಂಡನೆ ವ್ಯಕ್ತವಾಗಿದೆ. ಇಂತಹ ಕೃತ್ಯಗಳು ಪದೇ ಪದೇ ನಡೀತಾನೆ ಇರ್ತವೆ. ಉಗ್ರರನ್ನ ಮಟ್ಟ ಹಾಕಲು ಎಲ್ಲಾ ರೀತಿಯ ಸಹಕಾರವಿದೆ ಅಂತ ಅಮೆರಿಕ ಹೇಳಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್, 24/7.